ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯಸ ಮಲ್ಲಪ್ಪ ಜೀತವ. ಈಗಾಗಲೇ ನಾವು ನೀವೆಲ್ಲ ದೇವರಾಜ ಅರಸರ 109ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇವತ್ತೇನಾದರೂ ದೇವರಾಜ ಅರಸರು ಇತ್ತಿದ್ದರೆ ಹಾಗೆ ಹೀಗೆ ಅಂತ ಏನು ಮಾತಾಡ್ಬೋದು. ಆದರೆ ದೇವರಾಜ ಅರಸರವರು ಒಂದು ರೀತಿಯಿಂದ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಕ್ಕಿನ ಮುಂದೆ ಬಿದ್ದಂಥ ಸಮಾಜದ ಬಗ್ಗೆ, ಹಿಂದುಳಿದವರ ಬಗ್ಗೆ ಒಂದು ಕನಿಕರ, ಪ್ರೀತಿ, ವಿಶ್ವಾಸ ಇಟ್ಕೊಂಡಂಥವರು. SC ST ಜೊತೆಗೆ ಹಿಂದುಳಿದವ್ರನ್ನು ಸಹ ಗುರುತಿಸುವಲ್ಲೇ ಭಾಳ ಪ್ರಮುಖವಾದ ಕೆಲಸವನ್ನು ಮಾಡಿದಂಥವ್ರು. ಅದರಲ್ಲೂ ನಾವು ಅವರನ್ನು ಜೀವನ ಪರ್ಯಂತ ನೆನಪಿಡುವಂಥದ್ದು ಕೆಲಸ ಏನಾಗಿದೆ ಅವರಿಂದ ಅಂತಂದರೆ, ಒಂದು ಈ ಭೂ ಸುಧಾರಣಾ ಕಾಯ್ದೆ ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಮೂಲಕ ಕೃಷಿ ಜಮೀನನ್ನು ಕೃಷಿಕರಿಗೆ ಉಳಿಸುವಂಥ ಕೆಲಸವನ್ನು ಮಾಡಿದ್ದರು ಅವರು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಹಿಂದುಳಿದವ್ರಿಗೆ ರಿಸರ್ವೇಷನ್ ಮೀಸಲಾತಿ ಅನ್ನುವಂಥದ್ದು. ನಾವು ಉತ್ತರದಲ್ಲಿ OBC ಅಂತೇಳಿ, ಮಂಡಲ ಆಯೋಗ ಅಂತೇಳಿ ಇನ್ನೂ ಅನೇಕ ನಾವು ಮಾಡ್ತಾಯಿರ್ತೀವಿ. ಆ ನೆಲೆಯಲ್ಲಿ ಇದನ್ನು ಸಹಿತ ನಾವು ಸ್ವಲ್ಪ ಹಿಂದುಳಿದ ಸಮಾಜಗಳಿಗೆ, ಕೆಳ ಜಾತಿಗಳಿಗೆ ಒಂದಿಷ್ಟು ಅನುಕೂಲ ಮಾಡಿ ಹವಣೂರು ಆಯೋಗ ಮಾಡಿ ಒಂದು ದೊಡ್ಡ ಪ್ರಗತಿ ಹೆಜ್ಜೆಯನ್ನು ಇಟ್ಟಂಥವರು. ಮತ್ತು ಮೂಲತಃ ಕಾಂಗ್ರೆಸ್ಸಿಗರಂಥ ಇವರು ಆರಂಭ, ಅದರಲ್ಲೂ ಮುಖ್ಯವಾಗಿ ನಿಜಲಿಂಗಪ್ಪನವರ ಕಾಲದ ದಿನಗಳು ನೆನಪಿಸಿಕೊಂಡಾಗ, ಸಂಸ್ಥಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಸಮಯದ ದಿನಗಳು ನೆನಪಿಸಿಕೊಂಡಾಗ, ಇಂದಿರಾ ಗಾಂಧಿಯವ್ರ ಜೊತೆ ತಮ್ಮನ್ನು ತಾವು ಗುರುತಿಸಿಕೊಂಡಂಥವರು, ಇಂದಿರಾ ಗಾಂಧಿಯವ್ರ ಜೊತೆಗೆ ಇಂಡಿಕೇಟ್ವನ್ನು ಮುನ್ನಡೆಸ್ಕೊಂಡು ಬಂದಂಥವರು, ಜೊತೆಗೆ ಇಂದಿರಾಜಿಯವರ ಒಂದು ರೈಟ್ ಹ್ಯಾಂಡ್ ಆಗಿ ಆರಂಭ ಮಾಡಿದವರು. ಇಂಥ ಒಬ್ಬ ವ್ಯಕ್ತಿ ಕಾಲಾಂತರ ಸಮಯ ಯಾವ ರೀತಿಯಾಗಿ ಆಗ್ತದೆ, ಏನು ಪರಿವರ್ತನೆ ಹೆಂಗೆ ಆಗ್ತದೆ, ನಾವು ನೀವು ನೋಡ್ತಾ ಬಂದಿದ್ದೀವಿ. 70ರ ದಶಕದಲ್ಲಿ ವಿಶೇಷವಾಗಿ ಈ ಒಂದು ಇಂಡಿಕೇಟ್ ಸಿಂಡಿಕೇಟ್ ಆಗಿ ಸಂಸ್ಥಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ತಿಕ್ಕಾಟ ನಡೆದ, ಕೊನೆಗೆ ಅದರಲ್ಲಿ ಇಂದಿರಾರವರು ಗೆಲುವು ಪಡ್ಕೊಂಡು ತಮ್ಮ ಜೊತೆಗೆ ಅರಸರನ್ನು ತೆಗೆದುಕೊಂಡು ಬಂದು ಅರಸರ ಸಹಿತ ಬೆಳೆಸಿದ ಆರಂಭದಲ್ಲಿ ಬೆಳೆಸಿದ್ದಕ್ಕೆ ಇಂದಿರಾ ಗಾಂಧಿಯವರು ಸಲ್ಲಬೇಕಾಗ್ತದೆ. ನಾವಿವತ್ತು ಇವರು ನೆನೆದು ಕೇವಲ ಅವ್ರು ರಾಜಕೀಯ ಮಾಡಿದರು, ಮುಖ್ಯಮಂತ್ರಿ ಆಗಿದ್ದರು ಹಾಗೆ ಹೀಗೆ ಹೇಳ್ಬೋದಿಲ್ಲ ಅಂತಲ್ಲ, ಅದು ಒಂದು ಒಪ್ಪು ಅಂತ ಮಾತಾದರು. ಮುಖ್ಯವಾಗಿ ಮಾಡಿದಂಥ ಕೆಲಸ ಏನಪ್ಪ ಅಂದರೆ, ಭೂ ಸುಧಾರಣಾ ಆ್ಯಕ್ಟ್ ಮತ್ತು ಈ ನಮ್ಮ ಹವಣೂರು ವರದಿಯ ಮೂಲಕ ಬಿದ್ದ ಸಮಾಜ, ಹಿಂದುಳಿದ ಸಮಾಜವನ್ನು ಎತ್ತು ಕೆಲಸ ಮಾಡಿದರು ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾವು ಅವ್ರು ನೆನೆಸಬೇಕಾಗ್ಯದ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಒಂದು ರೀತಿ ಏನಪ್ಪ ಅಂತಂದರೆ ಇಡೀ ಒಂದು ಕರ್ನಾಟಕ ಕಟ್ಟುವಲ್ಲಿ ಮಹತ್ವದ ಪಾತ್ರ ವಹಿಸಿದರು, ಕರ್ನಾಟಕದ ಹೆಸರು ಇಡುವಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸಿದರು, ಇದು ಸಹಿತ ಅಷ್ಟೇ ನೆನಪಿಡುವಂಥವಾಗಿದ್ದವಂತ. ಯಾಕಂದರೆ 1970ರ ಪೂರ್ವದಲ್ಲಿ ಮೈಸೂರು ರಾಜ್ಯ ಆಗಿತ್ತು, ಅದನ್ನು ಕರ್ನಾಟಕ ಎಂದು ಕರೆದಂಥ ಒಂದು ಕೀರ್ತಿ ಸಹಿತ ಇವ್ರಿಗೆ ಸಲ್ತದೆ ಅರಸ ಅವರಿಗೆ. ಈ ದೇವರಾಜ ಅರಸರ ಅನೇಕ ಒಂದು ಪ್ರಗತಿಪರವಾದ ವಿಚಾರಗಳು, ಒಂದು ರೀತಿಯಿಂದ ನೀವು ಇದು ನಾವು ಏನು ಅನ್ನಬೋದಪ್ಪ ಅಂದರೆ ಸೋಷಲಿಸ್ಟಿಕ್ ಐಡಿಯಾನು ಅನ್ನಬೋದೇನೋ, ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಇಂಥ ಒಂದು ವಿಚಾರಗಳನ್ನು ಮಾಡ್ಕೊಂಡಂಥದ್ದು. ಮತ್ತು ಮೇಲಾಗಿ ಅವತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ, ದೇವರಾಜ ಅರಸರಿಗೆ ಅವರ ಒಂದು ಆಡಳಿತಕ್ಕೆ ನಾವು ಬಹಳ ಒಂದು ಸೂಕ್ಷ್ಮ ಇಟ್ಕೊಳ್ಳುವಂಥದ್ದು ಏನಪ್ಪ ಅಂದರೆ, ಅವರ ಒಂದು ಈ ಸಮಾಜವನ್ನು ನೋಡೋ ದೃಷ್ಟಿಕೋನ ಹೆಂಗಿದ್ದಪ್ಪ ಅಂತಂದರೆ, ವಿಶೇಷವಾಗಿ ಬಿದ್ದ ಸಮಾಜನ ಎತ್ತುವಲ್ಲಿ ಭಾಳ ಮಹತ್ವದ ಪಾತ್ರ ವಹಿಸುವಂಥದ್ದಿತ್ತು. ದೇವರಾಜ ಅರಸರ ಬರುವವರೆಗೆ ಇಲ್ಲಿಯ ಲಿಂಗಾಯತ್ ಅಥವಾ ಈ ಒಂದು ಒಕ್ಕಲಿಗೆ ಡಾಮಿನೆನ್ಸಿ ಇತ್ತು ಅಂತ ನಾವು ಗಮನಿಸ್ತಾ ಇರ್ತೀವಿ. ಯಾಕಂತಂದರೆ ಇವೆರಡೂ ಕಮ್ಯುನಿಟಿಗಳು ಈ ಒಂದು ರಾಜ್ಯ ಆಳುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ದು ಅನ್ನೋದು ಅಷ್ಟೇ ಸತ್ಯ. ನಿಜಲಿಂಗಪ್ಪನವರು ಲಿಂಗಾಯತ್ ಲಾಬಿ ನಡ್ಕೊಂಡು ಅಥವಾ ಲಿಂಗಾಯತರ ಪರವಾಗಿ ಆಡಳಿತ ಮಾಡಿರೋದು ಕೆಲವೊಂದಷ್ಟು ಹೇಳ್ತಾರೆ. ಅದಕ್ಕಾಗಿ ನಮ್ಮ ಕೆಂಗಾಲ್ ಹನುಮಂತಯ್ಯನವರು ಒಕ್ಕಲಿಗ ಲಾಬಿಯಲ್ಲಿ ಬೆಳೆದು ಬಂದಂಥವ್ರು, ಒಕ್ಕಲಿತನ ಅಥವಾ ಒಕ್ಕಲಿಗರ ಒಂದು ಏನಪ್ಪ ಅಂತಂದರೆ ಈ ಒಂದು ಬೆಂಬಲದಿಂದಾಗಿ ರಾಜವಾಳಿದವ್ರ ಹಿಂಗೆಲ್ಲ ನಾವು ಏನೋ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇದನ್ನು ಫಸ್ಟ್ ಟೈಮ್ ಅದನ್ನು ಮುರಿಯುವಂಥ ಕೆಲಸವನ್ನು ಮಾಡಿದಂಥವ್ರು ಇವರು. ದೇವರಾಜ ಅರಸರವರು ಹಿಂದುಳಿದ ಸಮಾಜ, ದಲಿತ ಅಥವಾ ಅದೇ ಕಾಲಕ್ಕೆ ಈ ST ಆದಿವಾಸಿಗಳ ಸಹಿತ ಅನುಕೂಲ ಮಾಡುವಂಥದ್ದು. ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಮೀಸಲಾತಿ ವಿಷಯ ಚರ್ಚೆಗೆ ಬಂದಾಗ ಪ್ರಥಮ ಬಾರಿಗೆ ಹವಣೂರು ಆಯೋಗ ತಂದಿದ್ದು ದೊಡ್ಡ ಒಂದು ಕ್ರಾಂತಿಕಾರಕ ಹೆಜ್ಜೆ ಅಂತೇಳಿ, ಅದರಲ್ಲೂ ಹಿಂದುಳಿದವ್ರನ್ನ ಎತ್ತು ಮಹತ್ವದ ಕೆಲಸ ಮಾಡಿತು ಅನ್ನೋಂಥ ಮಾತು ಮಾತಾಡ್ತಾರೆ. ಆವತ್ತಿನಿಂದ ಅನೇಕ ಈ ನಮ್ಮ ಲಿಂಗಾಯತ್ ಸಮಾಜದವರಾಗಿರ್ಬೋದು, ಅದೇ ಕಾಲಕ್ಕೆ ಒಕ್ಕಲಿಗ ಸಮಾಜದವರಾಗಿರ್ಬೋದು, ದೇವರಾಜ ಅರಸರನ್ನು ವಿರೋಧಿಸಿದರು ಅಂತೇಳಿ.
ಅವರ ವರದಿಯನ್ನು ಅನುಷ್ಠಾನಗೊಳಿಸಿದಾಗಂತೂ ಎಷ್ಟು ತೀವ್ರವಾದ ವಿರೋಧ ಆಗಿತ್ತಪ್ಪ ಅಂತಂದ್ರೆ, ಅದು ವಿಶೇಷವಾಗಿ ದೇವರಾಜ ಅರಸರು ಇವರಪ್ಪ ಮೇಲ್ಜಾತಿ ವಿರೋಧಿಗಳು ಅನ್ನುವಷ್ಟರ ಮಟ್ಟಿಗೆ ಒಂದು ವಾತಾವರಣ ಕ್ರಿಯೇಟ್ ಆಗಿಬಿಟ್ಟಿತ್ತು. ಅದು ವಿರೋಧವೂ ವ್ಯಕ್ತ ಆಗಿತ್ತು. ಆ ಎಲ್ಲ ವಿರೋಧದ ಮಧ್ಯೆಯೂ ದೇವರಾಜ ಅರಸರು ತಾವು ಏನೋ ಒಂದು ವಿಚಾರ ಮಾಡಿದ್ರು, ಆ ನೆಲೆಯಲ್ಲಿ ಹಿಂದುಳಿದವ್ರನ್ನ ಎತ್ತು ಕೆಲಸದಲ್ಲಿ ರಿಸರ್ವೇಷನ್ನ ಪ್ರಿಸರ್ವ್ ಮಾಡಿಟ್ಟುಕೊಂಡು ರಕ್ಷಿಸಿಕೊಂಡು ಬೆಳೆದು ಬಂದರು. ಇದರಿಂದಾಗಿ ಒಂದಿಷ್ಟು ಅನೇಕ ನಾಯಕರು ಆ ಒಂದು ಬಿದ್ದಂಥ ಸಮುದಾಯದಿಂದ ಮೇಲಿಳಿದಕ್ಕೂ ಕಾರಣೀಭೂತರಾದರು ಅಂತಾರೆ. ಅದೇ ಕಾಲಕ್ಕೆ ಈ ಒಂದು ಮಲ ಹೊರ ಪದ್ಧತಿ, ಬಸವಲಿಂಗಪ್ಪನವರು ನಿಮಗೆ ಗೊತ್ತದೆ, ತರಿ ಮೇಲೆ ಮಲವನ್ನು ಹೊತ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ವಿ. ಅದನ್ನು ನಿಷೇಧ ಮಾಡಿದ್ರಿ ಅವರು. ಇದು ಒಂದು ಸಣ್ಣ ಕೆಲಸ ಅಲ್ಲ, ಅನೇಕ ಬದಲಾವಣೆಗಳು ಇವೆಲ್ಲ. ಮತ್ತು ಪ್ರಗತಿಪರ ಆದಂಥ ಅವೆಲ್ಲ ವಿಚಾರಗಳು, ಆ ಮರ ಹೊರೋದ್ರೆ ಬಂದ್ ಮಾಡಿದರು. ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ಈ ಹಿಂದುಳಿದವ್ರ ಮೇಲೆ ನಡೀತಿರುವಂಥ ಅತ್ಯಾಚಾರ ಬಗ್ಗೆ ಆದಷ್ಟು ನಿಷೇಧ ನೀಡಿದರು, ಒಳ್ಳೆಯ ಆಡಳಿತ ಕೊಡೋಕೆ ಪ್ರಯತ್ನ ಮಾಡಿದರು. ಇದರಿಂದಾಗಿ ಕರ್ನಾಟಕದಲ್ಲಿ ಒಂದು ರೀತಿಯಿಂದ ಏನಪ್ಪ ಅಂತಂದರೆ ಒಂದು ಹೊಸ ವಿಚಾರಧಾರೆಗಳ ಒಂದು ಏನಪ್ಪ ಅಂತಂದರೆ ಸಮುದಾಯ ಮೇಲೆ ಬಂತು. ಹೊಸ ಹೊಸ ಪ್ರಗತಿಪರ ರೈಟರ್ಗಳು ಬಂದರು ಆ ಸಂದರ್ಭದಲ್ಲಿ. ಅದೇ ಸಂದರ್ಭದಲ್ಲಿ ಬಂಡಾಯ ಸಾಹಿತ್ಯದ ಅನೇಕ ವಿವಿಧ ಮಜಲುಗಳು ಬದಲಾಗ್ತಾ ಆಗ್ತಾ ಹೋದವು. ಅಲ್ಲಿವರೆಗಿದ್ದಂಥ ಅನೇಕ ಒಂದು ಏನಪ್ಪ ಮೂಲಭೂತವಾಗಿತ್ತು ಅಂದರೆ ನೆಲೆಗಟ್ಟಿನಲ್ಲಿ ವಿಚಾರ ಏನಿದ್ದು ಅವು ಒಂದಿಷ್ಟು ಬದಲಾವಣೆ ಆಗ್ತಾ ಆಗ್ತಾ ಇದು ಸಹಿತ ಹಿಂದುಳಿದವರು ಸಹಿತ ಒಂದು ಸಂಘಟನೆ ಆಗುವಂಥ ಒಂದು ದೊಡ್ಡ ವಾತಾವರಣ ಅದು ಕ್ರಿಯೇಟ್ ಆಗ್ತದೆ. ಹೀಗಾಗಿ ದೇವರಾಜ ಅರಸರು ನಮಗೆ ಈ ಎಲ್ಲ ದೃಷ್ಟಿ ಇಟ್ಟುಕೊಂಡ್ರು, ಒಂದಿಷ್ಟು ಈ ಇಡೀ ಕರ್ನಾಟಕದ ನೆಲ ಸಮುದಾಯಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ರು ಅಂತ ನಾನು ನೆನೆಸಬೇಕಾಗಿದೆ. ಇನ್ನು ಇನ್ನೊಂದು ಮಾತು ಈಗ ಹೇಳಿ ನಿಮಗೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅಂದರೆ ಭೂ ಸುಧಾರಣಾ ಕಾಯ್ದೆ, ಇದು ಸಹಿತ ಅಷ್ಟೇ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ಏನಾಗಿದೆಪ್ಪ ಅಂತಂದರೆ ಭೂಮಿಯನ್ನು ಮೊದಲು ಯಾರಾದರೂ ಕೊಳ್ಕೊಬಹುದಾಗಿತ್ತು, ಮತ್ತೇನು ಮಾಡಬೇಕಾಗಬಹುದಾಗಿತ್ತು, ಮುಂದೆ ಅದರಲ್ಲೂ ಗೇಣಿ ಪದ್ಧತಿಗಳು ಇನ್ನೇನು ಎಲ್ಲ ಇದ್ದವು. ರೈತಗೆ ಉಳುವನೆ ಭೂಮಿಯ ಒಡೆಯ ಅಂತೇನೋ ಇಂದಿರಾ ಗಾಂಧಿ ಅವ್ರು ಮಾಡಿದರು, ಅದನ್ನು ಸಹಿತ ಇಲ್ಲಿ ಅಡಾಪ್ಟ್ ಮಾಡಿದ್ರು. ಅದನ್ನು ಮತ್ತು ಬೇರೆ ಉಳೋ ಭೂಮಿ ಕೊಟ್ಟರು ಮಾಡಿದರು, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸನೂ ಆಗಬೇಕಾಗಿತ್ತು. ಜೊತೆಗೆ ಆ ಭೂಮಿಗಳನ್ನ ಯಾರಾದರೂ ಮತ್ತೆ ಬೇರೆದ್ರು ಕೊಳ್ಳಬಾರ್ದು ಅನ್ನೋದು ದೃಷ್ಟಿಕೋನ ಇಟ್ಟುಕೊಂಡು ಸಹಿತ ಕೆಲವೊಂದಷ್ಟು ಮಾಡಿದರು. ಆ ಯಾವ ಒಕ್ಕಲುತನ ಮಾಡ್ತಂಥ ಭೂಮಿಗಳಿದ್ದಾವ ಆ ಒಕ್ಕಲಿಗರೇ ಅಥವಾ ರೈತನಿಗೆ ಉಳಿಬೇಕದು ಭೂಮಿ ಅನ್ನುವಂಥ ಒಕ್ಕಲುತನ ಮಾಡುವಂಥ ಭೂಮಿ ಉಳಿಬೇಕು ಅನ್ನೋಂಥ ಕಾನೂನು ಸಹಿತ ಮಾಡಿದರು 1970 ಸುಮಾರಿಗೆ. ಅದನ್ನು ಮಾಡೋದ್ರ ಮೂಲಕ ಈ ಒಕ್ಕಲುತನದ ಭೂಮಿಗಳನ್ನು ಬೇರೆ ಕಾರ್ಪೊರೇಟ್ಗಳಿಗೆ ಅಥವಾ ಬಂಡವಾಳಶಾಹಿಗಳಿಗೆ ಮಾರದಂಥ ಒಂದು ವ್ಯವಸ್ಥೆ. ಯಾರು ಒಕ್ಕಲುತನ ಮಾಡ್ತಾರೋ ಅಥವಾ ಯಾರು ಅಗ್ರಿಕಲ್ಚರ್ ಮಾಡ್ತಾರೋ ಅವರಿಗೆ ಆ ಭೂಮಿಯನ್ನು ಮಾರಬೇಕು, ಆದರೆ ಭೂಮಿ ಉಳಿಬೇಕು, ಕೃಷಿ ಭೂಮಿ ಉಳಿಬೇಕು ಅನ್ನುವಂಥ ಸದುದ್ದೇಶನೂ ಅಲ್ಲಿತ್ತು ಅಂತ. ಇದನ್ನು ನಮ್ಮ BJP ಬಂದಾಗ ಅದು ಚೇಂಜ್ ಮಾಡಿದ್ರು ಅನ್ನೋದು ಅಷ್ಟು ಸತ್ಯದ. ಈ ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಮಾತಾಡ್ತಾ ನಮ್ಮಲ್ಲಿ ಈ ಒಂದು ವಿಧಾನ ಪರಿಷತ್ತಲ್ಲಿ ಮೆಜಾರಿಟಿ ಇಲ್ಲ, ಅದು ಬಂದ ತಕ್ಷಣ ನಾವು ಈ ಏನಪ್ಪ ಅಂತಂದ್ರೆ ದೇವರಾಜ ಅರಸರು ಏನು ಮಾಡಿದ್ರು ಭೂ ಸುಧಾರಣೆಯನ್ನು ಆ್ಯಕ್ಟನ್ನು 79A ಮತ್ತು B ಅನ್ನುವಂಥದ್ದು ಅವುಗಳನ್ನು ತಿದ್ದುತ್ತೀವಿ ನಾವು, ತಿದ್ದೆ ಅದಕ್ಕೆ ಹೊಸ ರೂಪ ಕೊಡ್ತೀವಿ ಆ ಸೆಕ್ಷನ್ಗಳಿಗೆ ಅವ್ರು ಏನು ಕೊಟ್ಟಿದ್ದರು ಅದರಂತೇಳಿ. ಇದರಿಂದಾಗಿ ಏನಾಗಿಬಿಡ್ತದಪ್ಪ ಅಂದರೆ ಈ ಹೊರಗಿನ ಜನ, ಈ ಒಂದು ಕಾರ್ಪೊರೇಟ್ ಜನ ತಮಗೆ ಬೇಕಾದಂಗೆ ಈ ರೈತ ಭೂಮಿಯನ್ನು ಅಥವಾ ಒಕ್ಕಲುತನ ಭೂಮಿಯನ್ನು ಖರೀದಿ ಮಾಡಿಕೊಂಡು ಅದರಲ್ಲೇ ಅವರು ಇಂಡಸ್ಟ್ರಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಅದಕ್ಕಿಂತ ಹೆಚ್ಚು ಫ್ಲಾಟ್ ಮಾರಿ ಮತ್ತೇನು ಮಾರಿ ಲ್ಯಾಂಡ್ಗಳು ಮಾರುವಂಥ ಇವತ್ತು ದೊಡ್ಡ ಒಂದು ಲ್ಯಾಂಡ್ ಮಾಫಿಯಾನ ಬೆಳೆದು ಬಿಟ್ಟಿದ್ರು ಅದಕ್ಕೆ. ಇದು ಆವತ್ತು ತಡೆಯಾಗಿತ್ತು ಅಂತ, ಇದರಿಂದಾಗಿ ಈ ಕಾನೂನಿನಿಂದಾಗಿ ತಡೆಯಾಗಿತ್ತು. ಅದನ್ನು ಬದಲಾವಣೆ ಮಾಡಿ ಇಡೀ ರಾಷ್ಟ್ರಕ್ಕೆ ಏನಪ್ಪ ಒಂದು ಕರ್ನಾಟಕ ಒಂದು ಉದಾಹರಣೆ ಆಗಿತ್ತು. ಇಲ್ಲ, ಈ ಭೂಮಿಗಳನ್ನು ಕೃಷಿ ಭೂಮಿಗಳನ್ನು ಕೃಷಿಕರೇ ಬಳಸಬೇಕು ಅನ್ನುವಂಥ ನೆಲೆಯಲ್ಲಿ ಇದ್ದಂಥ ಒಂದು ವಿಚಾರವನ್ನು ಬದಲಾಯಿಸಲಿಕ್ಕೆ ಮತ್ತು ಕಾರ್ಪೊರೇಟರ್ ಅಂಥ ಶ್ರೀಮಂತರಿಗೆ ಈ ಭೂಮಿಗೆ ಹೋಗುವುದಕ್ಕೆ ಒಂದು ಕಾರಣೀಭೂತ ಆಗಿತ್ತು ಅನ್ನೋದು ಇಲ್ಲ ನೆನಪಿಸ್ಬೇಕಾಗ್ತದೆ. ಅಂದರೆ ಇದು ಯಾಕೆ ಈ ಮಾತು ನೆನಪಿಸ್ಬೇಕಾಗ್ಯದಪ್ಪ ಅಂತಂದರೆ ಬಹುದೊಡ್ಡ ಸಮುದಾಯ ಇವತ್ತು ನಾವು ಈ ಕಾರ್ಪೊರೇಟ್ಗಳಿಂದ ಆಗುತ್ತಿರುವಂಥ ಅದರಲ್ಲೂ ಈ ಬಂಡವಾಳಶಾಹಿಗಳಿಂದ ಆಗುತ್ತಿರುವಂಥ ಒಂದು ಹಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ನಾವು ಅನೇಕ ಕಡೆಗಳಿಂದ ನಾವು ಭೂಮಿಗಳನ್ನು ಕಳ್ಕೊಳ್ಳೋದು ನೋಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಕಾಡುಗಳ ಸಹಿತ ಕಳೆದು ಹೋಗುತ್ತಿರುವಂಥ ಪರಿಸ್ಥಿತಿ ಬರ್ತಾ ಇದ್ದಾವ. ಒಂದು ಡೆವಲಪ್ಮೆಂಟ್ ಹೆಸರಿನಲ್ಲೇ, ಅಭಿವೃದ್ಧಿ ಹೆಸರಿನಲ್ಲೇ ಅವೆಲ್ಲನೂ ಅಭಿವೃದ್ಧಿ ನಾವು ಇದ್ದರೆ ನಮ್ಮ ಜಮೀನಿದ್ದರೆ ಜಮೀನು ಜೊತೆಗೆ ನಮ್ಮ ಕಾಡುಗಳಿದ್ದರೆ ಮಾತ್ರ ನಮ್ಮ ಅಭಿವೃದ್ಧಿ ಅನ್ನುವಂಥ ಬೇಸಿಕ್ ಸೆನ್ಸ್ ಅಂತ ಒಂದು ಕಡಿಮೆ ಆಗಲಿಕ್ಕೆ ರೀ. ಅಭಿವೃದ್ಧಿ ಹೆಸರಿನೊಳಗೆ ಕಾಡು ಒಂದು ಅಭಿವೃದ್ಧಿ ಮಾಡ್ತೀವಪ್ಪ ಅಂತೇಳಿ ರೋಡ್ ಮಾಡ್ತೀವಿ ಮತ್ತೇನೋ ಮಾಡ್ತೀವಿ ಅಂತೇಳಿ ಮಾಡುವಂಥ ಕೆಲಸ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು. ಇದರಿಂದಾಗಿ ಏನಾಗಿದೆಪ್ಪ ಅಂತಂದರೆ ಇವತ್ತಿನ ಈ ಅಭಿವೃದ್ಧಿ ಇದನ್ನು ತಡೆಯೋದಕ್ಕೆ ಮತ್ತು ಇದಕ್ಕೊಂದು ಸೈಂಟಿಫಿಕ್ಕಾಗಿ ನಾವು ಇದು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಆವತ್ತು
ನಮ್ಮ ದೇವರಾಜ ಅರಸರು ಹಾಕಿಕೊಂಡಿದ್ರು ಮತ್ತು ಆ ದಿಸೆಯಲ್ಲಿ ಪ್ರಯತ್ನ ಮಾಡಿದರು. ಇನ್ನು ರಾಜಕೀಯವಾಗಿ ನಾವು ನೋಡಬೇಕಾಗಿದೆ, ಆರಂಭ ಏನೋ ಇಂದಿರಾ ಗಾಂಧೀಜಿಯವರ ಒಂದು ಏನಪ್ಪ ಅಂತಂದ್ರೆ ಏನೋ ಆಶೀರ್ವಾದದಿಂದ ಬೆಳೆದಂಥ ದೇವರಾಜ ಅರಸರು ಒಂದು ಅದು ನಿಮಗೆ ಗೊತ್ತದೆ ಈಗಾಗಲೇ ತುರ್ತು ಪರಿಸ್ಥಿತಿ ಯಾವ ರೀತಿ ಆಯಿತು ಅಂತೇಳಿ. ತುರ್ತು ಪರಿಸ್ಥಿತಿ ಆದಮೇಲೆ ಆ ಒಂದು ಚುನಾವಣೆಯಲ್ಲಿ ಸೋತ ನಮ್ಮ ಇಂದಿರಾ ಗಾಂಧಿಯವರು ಸೋತಾಗ ಅವ್ರನ್ನ ಗೆಲ್ಲಿಸಿಕೊಟ್ಟಂತಹ ಒಂದು ಕೆಲಸವನ್ನು ನಮ್ಮ ದೇವರಾಜ ಅರಸರು ಮಾಡ್ತಾರೆ. ಚಿಕ್ಕಮಗಳು ಕರ್ಕೊಂಬರ್ತಾರೆ, ಅಲ್ಲಿ ನಿಲ್ಲಿಸ್ತಾರೆ, ಗೆಲ್ಲಿಸಿ ಮತ್ತು ಕಳಿಸ್ತಾರೆ. ಅಂದ್ರೆ ನಂತರದಲ್ಲೇ ಇಂದಿರಾಜಿ ಅವರು ಬೆಳೆದಕ್ಕೆ ಅಥವಾ ಎದ್ದು ನಿಲ್ಲೋಕೆ ಇವರು ಕಾರಣೀಭೂತರಾಗ್ತಾರೆ. ಚಿಕ್ಕಮಗಳೂರಲ್ಲಿ ಗೆಲ್ಲೋದಕ್ಕೆ ದೊಡ್ಡ ಒಂದು ಏನಪ್ಪ ಅಂದ್ರೆ ಆಶ್ರಯ ಆದಂಗೆ ಆಗ್ತಾರೆ ಇವರಿಗೆ. ಆಗ ವಿಶೇಷವಾಗಿ ದೇವರಾಜ ಅರಸರು ತಮ್ಮ ವ್ಯಕ್ತಿತ್ವವನ್ನು ದೊಡ್ಡದಾಗಿ ತೋರಿಸ್ಕೊಂಡಿದ್ದಕ್ಕೋ ಅಥವಾ ಮತ್ತಾವುದೋ ಕಾರಣಕ್ಕೋ ಅವತ್ತು ಅವ್ರ ಮಧ್ಯದಲ್ಲಿ ಏನಾಯಿತು ಗೊತ್ತಿಲ್ಲ. ಬಟ್ ನಂತರದಲ್ಲಿ ಸಂಬಂಧಗಳು ಕಡಿಮೆ ಆಗ್ತಾ ಆಗ್ತಾ ಬಂದವು ಆಮದ್ ಬೇರೆ. ಬಟ್ ಆ ಪೂರ್ವದಲ್ಲಿನ ವಿಶೇಷವಾಗಿ ದೇವರಾಜ ಅರಸರು ಇಲ್ಲಿಯ ಲ್ಯಾಂಡ್ ರಿಫಾರ್ಮ ಮತ್ತು ಈ ಒಂದು ಹಾವನೂರು ವರದಿಯ ಪ್ರಕಾರ ವರದಿಯನ್ನು ಅನುಷ್ಠಾನಗೊಳಿಸಿದ್ರಿಂದಾಗೆ ಒಂದು ಬಿದ್ದ ಸಮುದಾಯ ಮೇಲೆಡೋದಕ್ಕೆ ಕಾರಣೀಭೂತಾಯಿತು. ಈ ಒಂದು ನೆಲೆಯಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದೆ ಇವತ್ತು, ಇದನ್ನು ಪರಿಚಯಿಸಬೇಕಾಗಿದೆ ನಮ್ಮ ಮಕ್ಕಳಿಗೆ. ಮತ್ತು ಇವತ್ತು ಸಿದ್ದರಾಮಯ್ಯನವರು ಸಹಿತ ಅದೇ ನಾವು ಕಾನೂನಂತರು ವಿಚಾರ ಮಾಡ್ತಾ ಇದ್ದೀವಿ, ನಮ್ಮ ಭೂಮಿ ನಮ್ಮ ರೈತರ ನಡುಕ ಉಳಿಯಲಿ ಅನ್ನುವಂಥದ್ದು ಅಂತ. ಯಾಕಂದರೆ ಇವತ್ತು ಅನೇಕ ಕಾರಣಗಳಿಗಾಗಿ ಕಾಡುಗಳನ್ನು ಕಡಿದು ಅಥವಾ ಮತ್ತೇನೋ ಖನಿಜ ಪದಾರ್ಥ ಅಂತ ಭೂಮಿಯನ್ನು ಅಡ್ಡೋದು ಮಾಡೋದನ್ನು ನೋಡ್ತಾ ಇದ್ದೀವಿ. ಸಿಕ್ಕಲ್ಲೇ ಇದೊಂದು ಪ್ರಗತಿ ಹೆಸರಲ್ಲೇ ನಾವು ನಮ್ಮನ್ನು ನಾವು ನಾಶ ಮಾಡಿಕೊಳ್ಳೋಂಥ ದಿಶೆಯಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು. ಇವುಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ ನಾವು. ಯಾಕಂದರೆ ಇವೆಲ್ಲ ಉಳಿಬೇಕಾದ್ರೆ ದೇವರಾಜ ಅರಸರಂಥ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಮುಂದಿನ ಜನರೇಷನ್ಗೆ ತಿಳಿಸಿ ಹೇಳಬೇಕಾಗಿದೆ. ಇಂಥವರಿದ್ದರಪ್ಪ ಈ ವಿಷಯಗಳನ್ನ ಅವ್ರು ಉಳಿಸ್ಕೊಂಡು ಬಂದರು ಅಂತೇಳೆ. ಮತ್ತು ಇನ್ನೊಂದಿಗೆ ನಿಮ್ಗೆ ಹೇಳ್ತದೆ ಹೇಳಿದೆ ನಿಮಗೆ, ಇಂದಿರಾ ಗಾಂಧಿಯವರು ಬೆಳೆದಕ್ಕೆ ಕಾರಣಭೂತೆ ಆದರು, ರಾಷ್ಟ್ರಪತಿವಂತ ರಾಜಕಾರಣ ಮಾಡಲಿಕ್ಕೆ ಅವ್ರ ಅನುಕೂಲ ಆದರು, ಅದು ಕಾರಣೀಕರ್ತರು ಈ ದೇವರಾಜ ಅರಸರು ಅಂತೇಳಿ. ಇವೆಲ್ಲ ಒಳ್ಳೆಯ ಕಾರ್ಯಗಳು ಮಾಡೋ ಜೊತೆಗೆ ಒಂದಿಷ್ಟು ತಪ್ಪುಗಳು ಸಹಿತ ದೇವರಾಜ ಅರಸರಿಂದ ಆದವು ಅನ್ನೋದನ್ನು ನಾವಿಲ್ಲಿ ಮರಲಿಕ್ಕಾಗುವುದಿಲ್ಲ. ಅದರಲ್ಲಿ ಮುಖ್ಯವಾಗಿ ದೇವರಾಜ ಅರಸರ ಸಮಯದಲ್ಲಿ ಇಂದಿರಾ ಬ್ರಿಗೇಡಿಯರ್ ಅನ್ನುವಂಥ ಒಂದು ಸಂಘಟನೆ, ಒಂದು ಮಾಫಿಯಾ ಸಂಘಟನೆ ಈ ಮೇಲೆ ಎದ್ದು ಬಿಡ್ತು ಅಂತೇಳಿ. ಅಂದರೆ ಸರ್ಕಾರದ ಮಟ್ಟದಲ್ಲೇನ ಒಂದು ಭ್ರಷ್ಟಾಚಾರದ ಹಾವಳಿ ನಿಧಾನಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿವರೆಗೆ ಒಂದು ಭ್ರಷ್ಟಾಚಾರ ಅನ್ನುವಂಥದ್ದು ಏನಿತ್ತಪ್ಪ ಅಂತಂದರೆ ತೆರೆ ಮರೆಯಲ್ಲಿ ಅಲ್ಲಿ ಇಲ್ಲಿ ನಡೀತಿರುವಂಥ ಒಂದು ವ್ಯವಹಾರ ಆಗಿತ್ತು. ಬಟ್ ಈ ನಮ್ಮ ದೇವರಾಜ ಅರಸರ ಸಮಯದಲ್ಲೇ ಭ್ರಷ್ಟಾಚಾರಕ್ಕೆ ಭಾಳ ಇಂಬು ಕೊಡುವಂಥದ್ದು ಬೆಳವಣಿಗೆ ಆಯಿತು ಅನ್ನೋದನ್ನು ಭಾಳಷ್ಟು ಅವತ್ತಿನ ರಾಜಕಾರಣಿಗಳು ಅವರ ಅಭ್ಯಾಸ ಮಾಡಿದವರು ಹೇಳ್ತಾ ಇದ್ದಾರೆ. ದೇವರಾಜ ಅರಸರು ಸಾಕಷ್ಟು ಸುಟ್ಟು ಕೇಸುಗಳನ್ನು ಒಯ್ಯುವಂಥ ಈ ಕರ ಇದನ್ನು ಪ್ರತಿಯೊಂದು ರಾಜ್ಯದಲ್ಲಿ ಇರೋದು ಬಿಡಿ. ಈ ಮತ್ತು ಬೇರೆ ಇವತ್ತು ಖೋಖಾ ಅಂತ ಕರಿತೀವಿ, ಮತ್ತೇನೂ ಕರಿತೀವಿ, ಮತ್ತು ಅಥವಾ ಸುಟ್ಕೇಸ್ ಅವತ್ತು ಸುಟ್ಕೇಸ್ ಅಂತ ಕರಿತಾ ಇದ್ರು. ಕರ್ನಾಟಕದಿಂದ ಸುಟ್ಕೇಸ್ ಸಂಸ್ಕೃತಿ ನಮ್ಮ ಈ ದೇವರಾಜ ಅರಸರ ಕಾಲದಲ್ಲೂ ಆರಂಭ ಆಯಿತು ಅನ್ನೋದನ್ನು ಸಹಿತ ನಾವು ಮರಲಿಕ್ಕೆ ಆಗೋದಿಲ್ಲ. ಒಳ್ಳೆಯ ಕೆಲಸಗಳು ಆಗೋ ಜೊತೆಗೆ ಒಂದಿಷ್ಟು ತಪ್ಪುಗಳು ಆಗಿ ಹೋದವು ಈ ಸಂದರ್ಭದಲ್ಲಿ ಅಂತೇಳಿ. ಈ ಒಂದು ಸಂಸ್ಕೃತಿಯಿಂದಾಗಿ ಭ್ರಷ್ಟಾಚಾರ ಹೆಚ್ಚಾಗಿ ಅನೇಕ ಒಂದು ಪ್ರತಿಭಾವಂತ ಯುವಕರಿಗೆ ಬಡವರಿಗೆ ಸಹಿತ ಕೆಲವೊಂದಿಷ್ಟು ಅವಕಾಶಗಳು ತಪ್ಪಿದ್ವು ಅನ್ನೋ ಸಹಿತ ಆರೋಪಗಳು ನಮ್ಮ ದೇವರಾಜ ಅರಸರ ಮೇಲೆ. ಒಟ್ಟಿನಲ್ಲಿ ಈ ಎಲ್ಲ ನೆಲೆಯಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದೆ ಅವ್ರನ್ನ. ಒಂದು ನಮಗೆ ಭೂ ಸುಧಾರಣೆ ಆ್ಯಕ್ಟ್ ಪ್ರಕಾರ ನಮ್ಮ ಭೂಮಿ ರೈತರ ಭೂಮಿ ರೈತ ಉಳಿಯುವಂಥದ್ದು ಮಾಡಿರು, ಒಳ್ಳೆ ಕೆಲಸ ಮಾಡಿರು, ಅನೇಕ ಭೂಮಿ ಉಳಿದು ಆದರೆ ಇವತ್ತು ಅದು ಕಾನೂನು ತಿದ್ದಿದ್ದರಿಂದಾಗೆ ಇವತ್ತು ಅನೇಕ ಕೃಷಿ ಭೂಮಿಗಳು ಈ ಒಂದು ವ್ಯಾಪಾರಸ್ಥರು ಅಥವಾ ಬಂಡವಾಳದಾರರು ಹೆಚ್ಚಿನ ಬೆಲೆ ಕೊಟ್ಟು ಏನೋ ಮಾಡಿ ತೆಗೆದುಕೊಂಡ ಇವತ್ತು ಕೃಷಿ ಭೂಮಿ ಕಡಿಮೆ ಆಗೋದು ಕಾರಣೀಕರ್ತರ ಆದ್ರಂತ. ಯಾಕಪ್ಪ ಅಂತಂದ್ರೆ ಅದು ಕೃಷಿ ಭೂಮಿನ ಅದು ಉಳಿತಪ್ಪ ಇನ್ನೊಂದರಲ್ಲಿ ಕರ್ನಾಟಕ ಸರ್ಕಾರ ಅಂತ ಮಾಡ್ತಾ ಇದ್ದಾರೆ. ಅದನ್ನು ಮಾಡೋದಕ್ಕೂ ಇವರ ಕಾರಣೀಭೂತರು. ಯಾರು ಭೂಮಿ ಮಾಡೋದಿಲ್ಲ, ಕೃಷಿ ಮಾಡೋದಿಲ್ಲ, ಅದು ಹಂಗೆ ಬೀಳು ಬಿದ್ದಿತ್ತಪ್ಪ ಅಂತಂದ್ರೆ ಅದಕ್ಕೊಂದು ಟೈಮ್ ಲಿಮಿಟೇಷನ್ ಹಾಕಿ ನಂತರದಲ್ಲಿ ಅದನ್ನು ಕರ್ನಾಟಕ ಸರ್ಕಾರ ಮಾಡಿ ಅದು ಕಾರ್ಡ್ ಆಗೋದಕ್ಕೂ ಒಂದು ಅನುಕೂಲತೆಗಳನ್ನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಅದರಲ್ಲಿ ಆಗಿತ್ತಂತ. ಇಂಥ ದೂರದೃಷ್ಟಿಯ ವ್ಯಕ್ತಿತ್ವ ಈ ನಮ್ಮ ದೇವರಾಜ ಅರಸರಿಗೆ ಇದೊಂದು ಕಳಂಕ ಪಾಪ ಅವ್ರಿಗೆ ಈ ಭ್ರಷ್ಟಾಚಾರದ ಬಗ್ಗೆ. ಅದರಲ್ಲೂ ಕಾಂಗ್ರೆಸ್ನ ಒಂದು ದುರಾಡಳಿತ ಆರಂಭ ಆಗಿದ್ದು ಈ ಸಂದರ್ಭದಲ್ಲಿ. ಯಾಕಂದರೆ ಇಂದಿರಾ ಗಾಂಧಿಯವರು ಆ ಪೂರ್ವದಲ್ಲೇ ಸಂಸ್ಥ ಕಾಂಗ್ರೆಸ್ ಅಂತ ಅಷ್ಟು ಕಾಂಗ್ರೆಸ್ ಇದ್ದಾಗ ಅಂಥ ಯಾವುದೇ ವ್ಯವಹಾರ ಮಾಡಲಿಕ್ಕೆ ಅವ್ರಿಗೆ ಆಗಿರಲಿಲ್ಲ. ಯಾವಾಗ ನಮ್ಮ ಶಾಸ್ತ್ರಿಯವರು ತೀರಿದ ಮೇಲೆ ಅವರೇನು ಪ್ರಧಾನಿ ಆದರು ಆರಂಭದಲ್ಲೇ, ಆಗ ನಿಜಲಿಂಗಪ್ಪನ ಅಂಥವ್ರು, ಮೊರಾರ್ಜಿ ದೇಸಾಯಿ ಅಂಥವ್ರು ಅಲ್ಲಿ ಪಕ್ಷದಲ್ಲಿ ಇದ್ದಿದ್ದರಿಂದಾಗಿ ಆ ಭ್ರಷ್ಟಾಚಾರ ನೋಡ್ತಾರೆ ಅಲ್ಲಿ ಇರಲಿಲ್ಲ ಅಂತ ಪೂರ್ಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ತೆರೆ ಮರೆಯಲ್ಲಿತ್ತು. ಆದರೆ ದೇವರಾಜ ಅರಸರ ಕಾಲಕ್ಕೆ ಮಾತ್ರ ಅದು ಓಪನ್ ಆಗಿನ ನಡೆಯುವಂಥ ಕೆಲಸ ಆಗಿಬಿಟ್ಟು ಅವತ್ತು ಈ ಕೆ ಎ ಎಸ್ ಅದ ಅಥವಾ ಕೆ ಪಿ ಎಸ್ ಸಿ ಅನೇಕ ಈ ಜಾಬ್ಗಳಿಗೆ ಹುದ್ದೆಗಳಿಗೆ ದುಡ್ಡು ತೆಗೆದುಕೊಳ್ಳುವಂಥ ಒಂದು ಪ್ರವೃತ್ತಿನೂ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಭ್ರಷ್ಟಾಚಾರನೂ ಒಂದು ಏನಪ್ಪ ವಿಫುಲವಾಗಿ ಬೆಳೆದು ಕಾರಣೀಭೂತರು ಅಥವಾ ಕಾರಣೀಕರ್ತರು
ನಮ್ಮ ದೇವರಾಜ ಅರಸರು ಅನ್ನೋದನ್ನು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಒಳ್ಳೆಯ ಕೆಲಸಗಳ ಜೊತೆಗೆ ಇದೊಂದು ಕಪ್ಪು ಚುಕ್ಕೆ ಅವರ ಆಳದಲ್ಲಿ ಉಳಿದು ಹೋದು ಅಂತ. ಮತ್ತು ಇನ್ನು ಅದೇ ಕಾರ್ಯ ನಾವು ದೇವರಾಜ ಅರಸನ ಇವೆಲ್ಲ ಒಳ್ಳೆಯ ಕಾರ್ಯಗಳು ಕೆಟ್ಟ ಕಾರ್ಯಗಳ ಮಧ್ಯದಲ್ಲಿಯೂ ಅವರು ತಮ್ಮ ಆಡಳಿತದ ಉದ್ದಕ್ಕೂ ಸಾಧ್ಯಷ್ಟು ಮಟ್ಟಿಗೆ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಟ್ಟುಕೊಂಡು ಅನೇಕ ಪಾಸಿಟಿವ್ ಆದಂತಹ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರು. ಮತ್ತು ಕರ್ನಾಟಕದ ರಾಜ್ಯದ ಹೆಸರಂತ ಇಟ್ಟುಕೊಂಡಿದ್ದು, ಮೈಸೂರನ್ನು ತೆಗೆದುಹಾಕಿದ್ದು, ಕನ್ನಡದ ಬಗ್ಗೆ ಇನ್ನೊಂದು ಸ್ವಲ್ಪ ಆದಷ್ಟು ಶಿಕ್ಷಣದಲ್ಲಿ ಸಹಿತ ಪರಿವರ್ತನೆ ಮಾಡಿ ಅಂತ ಕೆಲಸಗಳು ಆಗಿದ್ದಾವೆ ಇಲ್ಲಂತಲ್ಲ. ಇವುಗಳ ಜೊತೆ ಏನಪ್ಪ ಅಂತಂದ್ರೆ ಇವೆರಡು ಕ್ಷೇತ್ರದಲ್ಲಿ ಅವ್ರು ದೊಡ್ಡ ಹೆಸರಾಯಿತು. ಆದರೆ ಅವರ ರಾಜಕೀಯ ಏನಪ್ಪ ಅಂತಂದ್ರೆ ಇಂದಿರಾಜ್ ಅವರು ಎರಡನೇ ಸಲ ಏನು ಮೇಲೆದ್ದು ಬಂದರು ಈ ಒಂದು ತುರ್ತು ಪರಿಸ್ಥಿತಿಯ ನಂತರ, ಅದರ ನಂತರದ ದಿನಗಳಲ್ಲಿ ಮಾತ್ರ ನಿಧಾನಕ್ಕೆ ಎಷ್ಟು ಎತ್ತರಕ್ಕೆ ಏರಿದ್ರು. ಇಂದಿರಾಜ್ ಅವರನ್ನು ಬೆಳೆಸುವಲ್ಲಿ ತಾವು ಬೆಳೆದ್ರಿಂದ ಇಂದಿರಾಜಿಂದ ನಂತರದ ಇಂದಿರಾಜಿಯವರ ಬೆಳೆಸುವಲ್ಲೇ ಪ್ರಮುಖ ಪಾತ್ರ ವಹಿಸ್ತಾರೆ. ಆ ನಿಧಾನಕ್ಕೆ ತಮಗಿಂತಲೂ ಈ ನಮ್ಮ ದೇವರಾಜ ಅರಸು ದೊಡ್ಡವರು ಆಗ್ತಾರೆ ಏನೋ ಅನ್ನುವಂಥ ಭಯನೋ ಮತ್ತೇನೋ ಕಾರಣ ಗೊತ್ತಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಿಜಲಿಂಗಪ್ಪನವ್ರನ್ನ ಬದುಕಿ ಸರಿಸುವಲ್ಲೇ, ಸಂಸ್ಥಾ ಕಾಂಗ್ರೆಸ್ನ ಬದುಕಿ ಸರಿಸುವಲ್ಲೇ ಸಹಕಾರ ಪಡೆದಂಥ ಇಂದಿರಾಜ್ ಅವರು, ನಂತರ ಇಂದಿರಾ ಗಾಂಧಿ ಅವರು, ನಂತರದಲ್ಲಿ ಇವರನ್ನ ಏನಪ್ಪ ಅಂದ್ರೆ ಬದುಕಿ ಸರಿಸ್ತಾರೆ. 83 ಸುಮಾರು ಏನಾಗ್ತದೆ ಗೊತ್ತಾಗ್ತದೆ ನಿಮ್ಗೆ, ಕರ್ನಾಟಕದಲ್ಲಿ ಜನತಾದಳ ಸರ್ಕಾರ ಬರ್ತದೆ, ಇವ್ರ ನಂತರ ಏನೇನು ಗದ್ದಲ ಆಗ್ತದೆ, ಅರಸ್ ಕಾಂಗ್ರೆಸ್ ಅಂತ ಒಂದು ಸಪ್ರೇಟ್ ಕಾಂಗ್ರೆಸ್ ಮಾಡ್ಕೊಳ್ತಾರೆ, ಹೊಡ್ಕೊಳ್ತಾರೆ. ಇಡೀ ತಮ್ಮ ಜೀವನವನ್ನು ಅವರು ಲಾಸ್ಟ್ ಜೀವನದಲ್ಲಿ ಅವ್ರು ಸೋತರು ಸಹಿತ ಒಂದು ತಮ್ಮ ಅಭಿಮಾನವನ್ನು ಸ್ವಾಭಿಮಾನ ಬಿಟ್ಟು ಕೊಡುವುದಿಲ್ಲ ಅನ್ನೋ ಸಹಿತ ಅಷ್ಟು ಸತ್ಯದ. ಇಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ನಡುಕ್ಕಿಲ್ಲ. ಅವರ ಒಂದು ಹೆಸರಿನ ಮೇಲೆ ಇವತ್ತು ಅನೇಕ ದೇವರಾಜ ಅರಸರ ಹೆಸರ ಮೇಲೆ ಒಂದಿಷ್ಟು ಅನುಕೂಲಗಳಾಗುವಂಥ ಅನೇಕ ಕೆಲಸಗಳು ನಡೀತಾ ಇದ್ದಾವೆ. ಮತ್ತು ಅದರಲ್ಲೂ ಹೋಗಿ ಬಡ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಿಕೊಡುವಂಥದ್ದು, ಅವ್ರು ಕಲಿಸುವಂಥ ವ್ಯವಸ್ಥೆ ಮಾಡುವಂಥದ್ದು, ಶಿಕ್ಷಣ ವ್ಯವಸ್ಥೆಯೆಲ್ಲ ಅನೇಕ ಬದಲಾವಣೆಗಳನ್ನು ಮಾಡುವಂಥವು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಗಟ್ಟಿನಿಂದ ಒಂದು ವಿದ್ಯಾಕ್ಷೇತ್ರದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಒಂದು ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಒಂದು ಈ ರಿಸರ್ವೇಷನ್ ಒಂದು ಹಿಂದುಳಿದ ವರ್ಗದವ್ರಿಗೆ, ಅದರಲ್ಲೂ ಮೂಲಭೂತವಾಗಿ ಮಂಡಲ್ ವರದಿ ಆವತ್ತು ಇಲ್ಲದೆ ಹೋಗಿದ್ರು ಸಹಿತ ಹಿಂದುಳಿದ ಸಮುದಾಯವನ್ನು ಎತ್ತಿ ಕಟ್ಟುವಲ್ಲೇ ಭಾಳಷ್ಟು ಸಹಕಾರಿಯಾಗಿ ಅನೇಕ ಅಂದಿನ ರಾಜಕಾರಣಿಗಳು ಪ್ರಭಾವವನ್ನು ಬೀರಿದಂಥ ವ್ಯಕ್ತಿತ್ವ ನಮ್ಮ ದೇವರಾಜ ಅರಸರವ್ರದ್ದು ಆಗಿತ್ತು. ಇದರ ಪ್ರಭಾವದಿಂದಾಗಿನ ನಮ್ಮ ಇದರಲ್ಲೂ ಸಹಿತ ಸಾಕಷ್ಟು ಪ್ರಭಾವ ಆಗಿತ್ತು. ತಮಿಳುನಾಡಲ್ಲೇ ತಮಿಳುನಾಡಿನ ಪ್ರಭಾವ ನಮ್ಮ ದೇವರಾಜ ಅರಸರ ಮೇಲೆ, ದೇವರಾಜ ಅರಸರ ಪ್ರಭಾವ ತಮಿಳುನಾಡಿನ ಮೇಲೆ, ಕೇರಳದಲ್ಲೇ ಅವತ್ತಿನ ಸುತ್ತಮುತ್ತ ರಾಜ್ಯಗಳಲ್ಲಿ ಆಗಿದ್ದರೂ ಸಹಿತ ನಾವು ನೆನೆಸಿಕೊಳ್ಬೇಕಾಗ್ತದೆ. ಒಂದು ರೀತಿಯಿಂದ ದೇವರಾಜ ಅರಸರು ಸದಾ ಸ್ಮರಣೀಯರಾಗಿ ಉಳಿದ್ದಾರೆ. ಇವತ್ತು ಅದೇ ಕಾಲಕ್ಕೆ ಒಂದು ಸ್ವಲ್ಪ ಟೀಕೆಗೆ ಒಳಗಾಗಿದ್ದಾರೆ. ಇವೆಲ್ಲ ನೆಲೆಯಲ್ಲಿ ದೇವರಾಜ ಅರಸರ ಕುರಿತಾಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇವತ್ತು ಅಂಥ ಒಂದು ಮತ್ತೊಂದು ಒಂದು ಇವತ್ತು ಅನಿವಾರ್ಯವಾಗಿ ಭೂ ಸುಧಾರಣ ಕಾಯ್ದೆ ಬರಬೇಕಾಗ್ಯದ. ಇಲ್ಲಾದ್ರೆ ಇವತ್ತು ಕೃಷಿಕನಿಗೆ ಭೂಮಿ ಇಲ್ಲದಂಥ ಪರಿಸ್ಥಿತಿನೂ ಬರ್ಬೋದೇನೋ. ಯಾಕಂದ್ರೆ ನಿಧಾನಕ್ಕೆ ಕೃಷಿ ಭೂಮಿಗಳನ್ನೆಲ್ಲ ವಿಶೇಷವಾಗಿ ಇಲ್ಲಿ ಪ್ರತಿಯೊಂದು ಪಟ್ಟಣ ಸುತ್ತಮುತ್ತಲೂ ಸಹಿತ ಈ ತಮಗೆ ಅನುಕೂಲ ಆಗುವಂಗೆ ಈ ಅಧಿಕಾರಿಗಳನ್ನ ಹಿಡ್ಕೊಂಡು ಭೂಮಿಗಳನ್ನ ಖರೀದಿ ಮಾಡಿ ಅವು ಪ್ಲಾಟ್ ಮಾರಿ ಮಾರುವಂಥದ್ದು ಮತ್ತೇನು ಮಾಡೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಜನಸಂಖ್ಯೆ ಹೆಚ್ಚಾದಂಗೆ, ಊರುಗಳು ಬೆಳೆದಂಗೆ, ಈ ಕೃಷಿ ಭೂಮಿ ಕಡಿಮೆ ಆದಂಗೆ, ಇನ್ನೂ ತೊಂದರೆಗಳು, ಕೃಷಿ ಉತ್ಪನ್ನ ಕಡಿಮೆ ಆಗುವ ಸಾಧ್ಯತೆಗಳು ಎಲ್ಲ ಇರುವುದರಿಂದಾಗೆ ನಾವು ಇವತ್ತು ನಮ್ಮ ದೇವರಾಜ ಅರಸರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಅವ್ರು ಇಟ್ಟಂಥ ಹೆಜ್ಜೆ ಇಡೋ ಜೊತೆಗೆ ಆದಷ್ಟು ಅವರು ಬೀಜ ಬಿತ್ತಿದ ಭ್ರಷ್ಟಾಚಾರ ಸಹಿತ ಕಿತ್ತು ಹಾಕುವಂಥದ್ದು ಇವತ್ತು ನಮಗೆಲ್ಲರಿಗೂ ಅನಿವಾರ್ಯತೆ ಅನ್ನೋ ಸಹಿತ ನೆನಪು ಮಾಡಿಕೊಳ್ತಾ ಅದೆಲ್ಲಕ್ಕಿಂತ ಹೆಚ್ಚಿಗೆ ನಮಗೆ ನೀಡಿದಂಥ ಒಂದು ದೊಡ್ಡ ಉಪಕಾರ ಏನಪ್ಪ ಅಂದ್ರೆ ಇಡೀ ಬಿದ್ದ ಸಮುದಾಯವನ್ನು ಎತ್ತುವಲ್ಲಿ ಸಹಕಾರ ಮಾಡಿದಂಥ ಅವನೂರು ವರದಿ, ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಇವು ಮಾತ್ರ ಭಾಳ ನೆನಪಿಟ್ಕೊಳ್ಳೋಣ. ಇನ್ನು ಭ್ರಷ್ಟಾಚಾರದ ಬಗ್ಗೆ ಅದನ್ನು ಹಾಕಬಾರ್ದಾಯಿತು, ಆಗ್ಯದ ಸೂಟ್ಕೇಸ್ ಸಂಸ್ಕೃತಿ ಶುರುವಾಗಿದೆ ಅಲ್ಲಿದ್ದಾರೆ. ಅದು ಇವತ್ತು ಕಿತ್ತು ಹಾಕುವಂಥ ಒಂದು ಸಾಹಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಆ ತಪ್ಪು ಸರಿಗಳ ಮಧ್ಯದಲ್ಲೇ ನಾವು ನಮ್ಮ ದೇವರಾಜ ಅರಸರ ಸ್ಮರಣೆ ಮಾಡಿದರೆ ಇನ್ನೂ ಹೆಚ್ಚಾಗ್ತದೆ. ಆದರೂ ಸಮಾಜಮುಖಿ ಆದಂಥ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಇಲ್ಲೇ ಅವರಲ್ಲಿ ಒಂದು ಎತ್ತರ ಸ್ಥಾನವನ್ನು ಪಡೆಯುವಂಥ ದೇವರಾಜ ಅರಸರು ಸದಾ ಸ್ಮರಣೀಯರಷ್ಟೇ ಅಲ್ಲ, ವಂದನೀಯರು. ಮತ್ತು ಅವರಲ್ಲಿ ಛಲ, ಅವರಲ್ಲಿ ಹೋರಾಟ ನಮಗೆಲ್ಲರೂ ಬರಲಿ ಅನ್ನೋದು ಇರೋ ಜೊತೆಗೆ ಒಂದು ಕೆಟ್ಟದಂಥ ಒಂದು ಕಾಂಗ್ರೆಸ್ ಕಸ ಅಂತ ಹೇಳ್ಬೋದು ಭ್ರಷ್ಟಾಚಾರದ, ಅದು ಸಹಿತ ನಾವು ಕೆತ್ತಾಕಿ ಒಳ್ಳೆ ಆಡಳಿತ ಕೊಡುವಂಥ ಪ್ರಯತ್ನವನ್ನು ಇವತ್ತಿನ ನಮ್ಮ ಸಿದ್ದರಾಮಯ್ಯರು ಮಾಡಲಿ ಅಂತ ಹೇಳ್ತಾ ಇದು ದೇವರಾಜ ಅರಸರಿಗೆ ನಾವು ಸಲ್ಲಿಸುತ್ತಿರುವಂಥ ನಮನ. ಜೊತೆಗೆ ನಾವು ಮೇಲ್ಜಾತಿಯವರವ್ರ ಬಗ್ಗೆ ಸಣ್ಣದಾಗಿ ನೋಡೋಕ್ಕಿಂತಲೂ ಬಿದ್ದವ್ರನ್ನ ಮೇಲೆ ಎತ್ತುವಲ್ಲಿ ಪ್ರಯತ್ನ ಮಾಡಿದ್ದನ್ನು ನಾವು ನೆನಪಿಸ್ಕೋಬೇಕಾಗ್ತದೆ. ಆ ದಿಶೆಯಲ್ಲಿ ದೇವರಾಜ ಅರಸರಿಗೆ
ಒಂದು ನಮ್ಮನ್ನು ಹೇಳ್ತಾ ನಾವು ನಮ್ಮ ಈ ಮಾತುಗಳನ್ನ ಒಂದೆರಡು ಮಾತುಗಳನ್ನು ದೇವರ ಹಸ್ರ ಕೂತಾಗ ಮಾತಾಡಿದ್ದು ತಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಹೋಗಿರ್ಬೋದು, ಬಟ್ ನೀವು ಲೈಕ್ ಮಾಡಿರಿ, ಮಾಧ್ಯಕಾಲಕ್ಕೆ ನೀವು ಜೊತೆಗೆ ಕಾಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.